2022 ನಲ್ಲೂ ಕೂಡ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಅವ್ರಿಗೆ ಒಂದ್ ಕ್ವಶನ್ ಕೊಟ್ಟಿದ್ದಾರೆ. ಕ್ವಶನ್ ಓದ್ಬಿಡ್ತೀವಿ ನೋಡ್ಕೊಳ್ಳಿ. ವಿಮಲ್, ಎ ಮೆಡಿಕಲ್ ಪ್ರಾಕ್ಟೀಷನರ್, ಫರ್ನಿಷಸ್ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದ ಪ್ರೀವಿಯಸ್ ಇಯರ್ 22-23. ಕಂಪ್ಯೂಟ್ ಇಸ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24. ನೋಡಿ, ರೆಸಿಪ್ಟ್ಸ್ ಅಲ್ಲಿ ವಿಸಿಟಿಂಗ್ ಫೀ, ಕನ್ಸಲ್ಟೇಷನ್ ಫೀ, ಸೇಲ್ ಆಫ್ ಮೆಡಿಸಿನ್, ಇವು ಮೂರು ಕೂಡ ಪ್ರೊಫೆಷನಲ್ ಇನ್ಕಮ್ಸ್. ಯಾಕೆಂದ್ರೆ ಡಾಕ್ಟರ್ಗೆ ವಿಸಿಟಿಂಗ್ ಫೀಸು, ಕನ್ಸಲ್ಟೇಷನ್ ಫೀಸು, ಮೆಡಿಸಿನ್ ಸೇಲ್ ಮಾಡೋದು. ಸ್ಯಾಲರಿ ಆಸ್ ಎ ಪಾರ್ಟ್ ಟೈಮ್ ಲೆಕ್ಚರರ್ ಇನ್ MIMS ತಗೊಳ್ಳೋ ಹಾಗಿಲ್ಲ, ಯಾಕೆಂದ್ರೆ ಅದು ಇನ್ಕಮ್ ಫ್ರಮ್ ಸ್ಯಾಲರಿ ಬರುತ್ತೆ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಬ್ಯಾಂಕ್, ಸೇವಿಂಗ್ಸ್ ಬ್ಯಾಂಕ್ ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ. ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪನಿ ಅದರ್ ಸೋರ್ಸಸ್ ಅಲ್ಲಿ ಬರುತ್ತೆ. ಇನ್ನ ಪರ್ಚೇಸ್ ಆಫ್ ಪ್ರೊಫೆಷನಲ್ ಬುಕ್ಸ್, 40% ಡಿಪ್ರಿಸಿಯೇಷನ್ ಕೊಡಬೇಕು. ಸಬ್ಸ್ಕ್ರಿಪ್ಷನ್ ಟು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಪ್ರೊಫೆಷನ್, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಪರ್ಸನಲ್, ರೆಂಟ್ ಆಫ್ ಕ್ಲಿನಿಕ್ ಪ್ರೊಫೆಷನ್, ಇನ್ಕಮ್ ಟ್ಯಾಕ್ಸ್ ತಗೊಳಕ್ ಹೋಗ್ಬಿಡಿ. ಪರ್ಚೇಸ್ ಆಫ್ ಮೆಡಿಸಿನ್ ಎಕ್ಸ್ಪೆನ್ಸಸ್, ಕಾರ್ ಎಕ್ಸ್ಪೆನ್ಸಸ್, ಎಲೆಕ್ಟ್ರಿಸಿಟಿ ಅಂಡ್ ವಾಟರ್, ಸ್ಯಾಲರಿ ಆಫ್ ಸ್ಟಾಫ್, ಪರ್ಚೇಸ್ ಆಫ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಮೇಲೆ 15% ಡಿಪ್ರಿಸಿಯೇಷನ್ ಕೊಡಬೇಕು. ಹಾಗೆ ನಮಗೆ ಒಂದು ಮೂರೇ ಮೂರು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. 50% ಕಾರ್ ಎಕ್ಸ್ಪೆನ್ಸಸ್ ರಿಲೇಟೆಡ್ ಟು ಪರ್ಸನಲ್ ಅಂತ ಹೇಳಿದ್ದಾರೆ. ಇನ್ನು 50% ಪ್ರೊಫೆಷನ್ ಆಗುತ್ತೆ. ಪ್ರೊವೈಡ್ ಡಿಪ್ರಿಸಿಯೇಷನ್ ಆಫ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಅಂಡ್ ಬುಕ್ಸ್ ಅಟ್ 40% ಅಂತ ಹೇಳಿದ್ದಾನೆ. ಯಾವುದೇ ಕಾರಣಕ್ಕೂ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಮೇಲೆ 40% ಕೊಡಕ್ ಹೋಗ್ಬಿಡಿ, 15% ಕೊಡಿ. ಬುಕ್ಸ್ ಮೇಲೆ 40% ಕೊಡಿ. ಗಿಫ್ಟ್ ಇನ್ಕ್ಲೂಡ್ 25,000 ರಿಸೀವ್ ಫ್ರಮ್ ಪೇಷಂಟ್ಸ್ ಆನ್ ಅಕೇಶನ್ ಆಫ್ ಹಿಸ್ ಬರ್ತ್ಡೇ ಅಕೇಶನ್ ಅಂತ ಹೇಳಿದ್ದಾರೆ. ಸಿ, ಬರ್ತ್ಡೇ ಅಕೇಶನ್ ಬಂದಿರೋ ಗಿಫ್ಟ್ ಯಾವುದೇ ಕಾರಣಕ್ಕೂ ಪ್ರೊಫೆಷನಲ್ ಆಗಲ್ಲ. ಸೊ ಅದಕ್ಕೆ ಈಗ ಒಂದೊಂದೇ ಅಡ್ಜಸ್ಟ್ಮೆಂಟ್ ನೋಡ್ಕೊಂಡು ಹೋಗೋಣ. ಅದರಲ್ಲಿ ಫಸ್ಟ್ ಏನೇನಿದೆ ಅಂತ ನೋಡೋಣ. ಫಸ್ಟ್ ಪಾಯಿಂಟ್, ಕಾರ್ ಎಕ್ಸ್ಪೆನ್ಸಸ್. ನೋಡಿ, ಕಾರ್ ಎಕ್ಸ್ಪೆನ್ಸಸ್ ಅಂತ ಹೇಳಿ ನಮಗೆ 40,000 ಇದೆ. ಇದರಲ್ಲಿ 50% ಪರ್ಸನಲ್ ಅಂದ್ರೆ ಇನ್ 50% ಪ್ರೊಫೆಷನ್ ಆಗಿರುತ್ತೆ, 20,000 ಆಯ್ತು. ಎರಡನೇದು ಪ್ರೊವೈಡ್ ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ ಅಂತ ಹೇಳಿದ್ದಾರೆ. ಸಿ, ಡಿಪ್ರಿಸಿಯೇಷನ್ ಆನ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್. ನೋಡಿ, ಸರ್ಜಿಕಲ್ ಎಕ್ವಿಪ್ಮೆಂಟ್ ಪರ್ಚೇಸ್ ಆಗಿರೋದು 40,000, ಅದರ ಮೇಲೆ 15% ಮಾತ್ರ ಕೂಡಿ 6,000 ಆಗುತ್ತೆ. ಹಾಗೆ ಡಿಪ್ರಿಸಿಯೇಷನ್ ಆನ್ ಬುಕ್ಸ್, ಇದು ಮಾತ್ರ 40% ಕೊಡಲೇಬೇಕು. ಅವನು 100% ಹೇಳಿದ್ರು, ನಾವು ಕೊಡಬೇಕಾಗಿರೋದು 40% ಮಾತ್ರನೇ. ಸೊ 50,000 ಇದೆ, 50,000 ಮೇಲೆ 40% 20,000 ರುಪೀಸ್ ಆಗುತ್ತೆ. ಅಲ್ಲಿಗೆ ಎರಡನೇ ಅಡ್ಜಸ್ಟ್ಮೆಂಟ್ ಮುಗಿಯಿತು. ಮೂರನೇ ಅಡ್ಜಸ್ಟ್ಮೆಂಟ್, ನೋಡಿ, ಗಿಫ್ಟ್ ಫ್ರಮ್ ಪೇಷಂಟ್ ಅಂತ ಇದೆ. ಗಿಫ್ಟ್ ಫ್ರಮ್ ಪೇಷಂಟ್, ಈ ಗಿಫ್ಟ್ ಫ್ರಮ್ ಪೇಷಂಟ್ ಇನ್ಕಮ್ ಸೈಟ್ ಅಲ್ಲಿ ಟೋಟಲ್ 50,000 ರುಪೀಸ್ ಇದೆ. ಈ 50,000 ಅಲ್ಲಿ 25,000 ಅವನ ಬರ್ಡೇ ಬಂದಿರೋ ಗಿಫ್ಟ್ ಆಗಿರೋದ್ರಿಂದ ನಾವು ಅದನ್ನ ಮೈನಸ್ ಮಾಡಿ ಇನ್ನ 25,000 ಪ್ರೊಫೆಷನಲ್ ಇನ್ಕಮ್ ಅಂತ ತಗೊಳ್ಬೇಕಾಗುತ್ತೆ. ಇಷ್ಟು ಅಡ್ಜಸ್ಟ್ಮೆಂಟ್ಸ್ ಮುಗಿಯಿತು. ಈಗ ಇನ್ಕಮ್ ಸೈಡ್ ಅಲ್ಲಿ, ರೆಸಿಪ್ಟ್ ಸೈಡ್ ಅಲ್ಲಿ ವಿಸಿಟಿಂಗ್ ಫೀ ನೋಡೋಣ ಎಷ್ಟಿದೆ ಅಂತ ಹೇಳಿ. ವಿಸಿಟಿಂಗ್ ಫೀ 1 lakh ರುಪೀಸ್ ಇದೆ. ಕನ್ಸಲ್ಟೇಷನ್ ಫೀ ಕೂಡ 1 lakh ಇದೆ. ಹಾಗೆ ಸೇಲ್ ಆಫ್ ಮೆಡಿಸಿನ್ 1,35,000. ಸೇಲ್ ಆಫ್ ಮೆಡಿಸಿನ್ 1,35,000. ಇನ್ನೇನು ಇಲ್ಲ, ಇನ್ನೆಲ್ಲ ಆಗೋಗಿದೆ. ಗಿಫ್ಟ್ ಫ್ರಮ್ ಪೇಷಂಟ್ ಆಗಿದೆ. ಎಕ್ಸ್ಪೆನ್ಸಸ್ ನೋಡಿದ್ರೆ ಪರ್ಚೇಸ್ ಆಫ್ ಪ್ರೊಫೆಷನಲ್ ಬುಕ್ಸ್ ಡಿಪ್ರಿಸಿಯೇಷನ್ ಆಗಿದೆ. ಸಬ್ಸ್ಕ್ರಿಪ್ಷನ್ ಟು ಮೆಡಿಕಲ್ ಅಸೋಸಿಯೇಷನ್ ಅಮೌಂಟ್ ಬಂದು 8,000 ರುಪೀಸ್. ಕಂಪ್ಲೀಟ್ಲಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಪರ್ಸನಲ್ ತಗೊಳಕ್ ಹೋಗ್ಬೇಡಿ. ಇನ್ನ ರೆಂಟ್ ಆಫ್ ಕ್ಲಿನಿಕ್ ಅಂತ ಇದೆ, ಅದನ್ನ ಪ್ರೊಫೆಷನಲ್ ಅಲ್ಲಿ ತಗೊಳ್ಳೋಣ, 24,000. ಇನ್ಕಮ್ ಟ್ಯಾಕ್ಸ್ ಬೇಡ. ಪರ್ಚೇಸ್ ಆಫ್ ಮೆಡಿಸಿನ್ ಅಂತ ಕೊಟ್ಟಿದ್ದಾರೆ, ತಗೊಳ್ಳಿ. ಪರ್ಚೇಸ್ ಆಫ್ ಮೆಡಿಸಿನ್ 1 lakh ರುಪೀಸ್. ಕಾರ್ ಎಕ್ಸ್ಪೆನ್ಸಸ್ ಆಗಿದೆ. ಎಲೆಕ್ಟ್ರಿಸಿಟಿ ಅಂಡ್ ವಾಟರ್
electricity and water is 22,000. Salary to staff. Salary to staff 56,000. Purchase of surgical equipments ಆಗಿದೆ. ಇಷ್ಟು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್, ಪ್ರೊಫೆಷನಲ್ ಇನ್ಕಮ್ಸ್ 3,60,000 ರುಪೀಸ್ ಇನ್ಕಮ್ ಆಯ್ತು. ಎಕ್ಸ್ಪೆನ್ಸಸ್ 8, 12, 20, 26, 7, 9, 11, 13, 15 and 2, 2,56,000 ಮೈನಸ್ ಮಾಡಿದ್ರೆ ನಮಗೆ ಇನ್ನ 1,04,000 ಬರುತ್ತೆ. ಇದನ್ನ ಇನ್ಕಮ್ ಫ್ರಮ್ ಪ್ರೊಫೆಷನ್ ಅಂತ ಕರೆಯೋಣ. ಇದು 2022 ನೋಡಿದ್ರೆ ಕರೆಕ್ಟ್ ಆಗಿ 8 + 4 = 12 ಎಂಟ್ರೀಸ್ ಇರೋದು, 12 ಎಂಟ್ರೀಸ್ಗೆ 12 ಮಾರ್ಕ್ಸ್ ಕರೆಕ್ಟ್ ಆಗಿದೆ. 12 ಮಾರ್ಕ್ಸ್ಗೆ